ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ಫ್ಯೂಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಇದು ಎರಡೂ ತುಂಬ ಹಳೆಯಲ್ಲಿನಲ್ಲಿ ಬಂದಿರೋ ಅಕ್ಕಿ. ಫ್ರೆಂಡ್ಸ್, ಇದರಲ್ಲಿ ಆನೇಕಲ್ ಪಟ್ಟ ಇದೆ, ಆನೇಕಲ್ ರೇಗ್ದಾರ್ ಪಟ್ಟ ಇದೆ, ಗುಲ್ದಾರ್ ಪಟ್ಟ ಇದೆ, ಗುಲ್ದಾರ್ ಪಟ್ಟ ರೆಕ್ಕೆ ಹೊಡೆದಿದೆ, ಮಂಕ್ಷಿ ಪಟ್ಟ ಇದೆ, ಎಲ್ಲನೇ ಒಳ್ಳೆ ನೆಲೆ. ಫ್ರೆಂಡ್ಸ್, ಇಷ್ಟು ಅಕ್ಕಿಗಳು ಸೇರಿದೆ. ಚೀನಿ ಪಿಲಾಂಕ ಬಂದ್ಬಿಟ್ಟು ತುಂಬಾ ಒಳ್ಳೆ ಲೈನ್ ಪಿಲಾಂಕ, ಅದು ಗಟ್ಟಿ ಹಳದಿ, ಅದು ಇದು ಒಳ್ಳೆ ಗಂಡಿದು, ಎಲ್ಲ ಒಂದಷ್ಟು ಅಕ್ಕಿಗಳು ಇವೆಲ್ಲ. ಇದ್ರಲ್ಲಿ ಬಿಡ್ಕೊಳ್ಳೋ ಅಕ್ಕಿ ಇದೆ, ಇದು ಧೂಮ. ಆಮೇಲೆ ಒಂದು ತಿರಾವಲ್ ಬಿಡ್ಕೊಳ್ಳೋ ಅಕ್ಕಿ ಇದೆ, ಅನಾರಿ ಲೈನ್ದು. ಧೂಮಕ್ಕೆ ಫುಲ್ ರೆಕ್ಕೆ ಇದೆ, ತಿರಾವಲ್ ಒಂದು ಬಂದ್ಬಿಟ್ಟು ಅನಾರಿ ಲೈನ್ದು, ಅದಕ್ಕೂ ಫುಲ್ ರೆಕ್ಕೆ ಇದೆ. ಒಂದೊಂದೇ ಇದು ಅಕ್ಕಿದು ಡೀಟೇಲ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಧೂಮ ಗಂಡಿದು, ಧೂಮ ರೇಗ್ದಾರು. 5.5 ಗಂಟೆ ಆಡಿರೋ ಗಂಡಿದು, ರೆಕ್ಕೆ ಹೊಡೆದಿದ್ದೀವಿ ಇವಾಗ, 5.5 ಗಂಟೆ ಆಡಿರೋ ಗಂಡು. ಪಲ್ಲ ಸಿಕ್ಕಾಪಟ್ಟೆ ಹೋಗಿ ಬರುತ್ತೆ, ಬಾಜಿ ಎಲ್ಲ ತುಂಬ ಚೆನ್ನಾಗಿದೆ. 5.5 ಗಂಟೆ ಆಡಿರೋ ಗಂಡು. ಶೇಪು ಲೆಂತ್ ಎಲ್ಲ ನೋಡ್ಕೊಂಬಿಡಿ, ತುಂಬ ಚೆನ್ನಾಗಿದೆ ಶೇಪು ಲೆಂತ್ ಎಲ್ಲ, ಉದ್ದ ಹಾಕಿ. ಫ್ರೆಂಡ್ಸ್, ಇವಾಗ ಏನು ಧೂಮ ತೋರಿಸ್ದೆ, ಚಡಿಬಲ ಶೇಪ್ ನೋಡ್ಕೊಳ್ಳಿ, ತಿರಿಗಳೆಲ್ಲ ಶಾರ್ಪ್ ತಿರಿ, ತುಂಬ ಚೆನ್ನಾಗಿದೆ ತಿರಿಯೆಲ್ಲ, ಧೂಮ ರೇಗ್ದಾರ ಇದು. ಮತ್ತು ಇಲ್ಲಿ ಕೆಂಪು ಶೇಡ್ ನೋಡ್ಕೊಳ್ಳಿ, ಕೆಂಪು ಶೇಡ್ಗಳಿದೆ. ಲೆಂತ್ ಉದ್ದ ಇದೆ, ಗುಂಡು ತಲೆ, ತಲೆ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ, ಮೀಡಿಯಂ ಸೈಜ್ ಚೊಂಚ ಅಕ್ಕಿ ಇದು. ಈ ಕೆಂಪು ಇರೋದ್ರಿಂದ ನೀವು ಗುಲ್ದಾರ್ಗಳು, ಮಕ್ಷಿಗಳು, ರೇಗ್ದಾರ್ಗಳು, ಸಬ್ಜಾಲ್ ಕೆಂಪು ರೇಕು ಇವೆಲ್ಲ ಹಾಕೊಬೋದು ನೀವು ಇದ್ರ ಜೊತೆನ. ಹೆಣ್ಣಕ್ಕಿ ಯಾವ್ದಾರೋ ಒಂದು ಇದ್ರೆ ಕೆಂಪು ಶೇಡಲ್ಲ, ಅದನ್ನ ಹಾಕ್ಕೊಂಡು ಜೊತೆ ಮಾಡ್ಕೊಳ್ಳಿ, ಪಟಗಳು ಚೆನ್ನಾಗಿ ಬರುತ್ತೆ, ಬಿಡ್ಕೊಳ್ಳೋಕ್ಕೂ ಟೈಮಿಂಗ್ ಚೆನ್ನಾಗಿ ಮಾಡ್ಕೊಳತ್ತೆ. ಇದರಲ್ಲಿ ಕಣ್ಣಲ್ಲಿ ನೋಡ್ಬೋದು ಒಡಕ್ಲು ಬಂದ್ಬಿಟ್ಟು ಎದ್ದಿ ಕಾಣುತ್ತೆ, ಪುತ್ಲಿ ಸುತ್ತಲೂ ಏನು ಗ್ರೇ ಶೇಡ್ ಇದೆ, ಅಗ್ಲ ಇದೆ, ಫುಲ್ ಪುತ್ಲಿ ಸುತ್ತಲೂ ಇದೆ. ಆಮೇಲೆ ಅನಾರಿ ಒಳಗಡೆ ನೋಡಿ ಕಪ್ಪು ಒಡಕ್ಲು ಬಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಆಗಿದೆ, ಎದ್ದಿ ಕಾಣುತ್ತೆ ಅದೂ. ಇದಕ್ಕೆ ನೀವು ಪ್ಲೈನ್ ಐಸು ಹೆಣ್ಣು ಹಾಕ್ಕೊಬೋದು, ಆಮೇಲೆ ಪುತ್ಲಿ ಸುತ್ತಲೂ ಬ್ಲ್ಯಾಕ್ ಡಾರ್ಕ್ ಕಾರ್ಬನ್ ಶೇಡ್ ಇರೋ ಹೆಣ್ಣು ಹಾಕ್ಕೊಬೋದು, ಬಾದಾಮಿ ಕಣ್ಣು ಹೆಣ್ಣುಗಳು ಹಾಕ್ಕೊಬೋದು. ಇದಕ್ಕೆ ಹಾಕೊಬೇಕಾರೆ ಅನಾರಿ ಸ್ವಲ್ಪ ಕಮ್ಮಿ ಇರೋ ಹೆಣ್ಣು ಹಾಕ್ಕೊಳ್ಳಿ, ಯಾಕಂದರೆ ಗಂಡಲ್ಲಿ ಅನಾರಿ ಇದೆ, ಚೋರಿ ಲೈನಲ್ಲಿ ಚೆನ್ನಾಗಿದೆ ಗಂಡು, ಹೆಣ್ಣಲ್ಲಿ ಅನಾರಿ ಸ್ವಲ್ಪ ಕಮ್ಮಿ ಇರೋದು ಹಾಕ್ಕೊಳ್ಳಿ. ನೀಟಾಗಿ ಒಂದು ಜೊತೆ ಮಾಡಿ ಇಟ್ಕೊಂಬೋದು ನೀವು. ಅವಾಗ ಇದು ಇನ್ನೂ ವಯಸ್ಸಾಗ್ತಾ ಆಗ್ತಾ ಕಣ್ಣಲ್ಲಿ ಒಡಕ್ಲು ತುಂಬ ಜಾಸ್ತಿ ಆಗುತ್ತೆ. ವೈಬ್ರೇಷನ್ ನೋಡಿ, ಇದರಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ. ಫ್ರೆಂಡ್ಸ್, ಇದು ಅನಾರಿ ಲೈನಲ್ಲಿ ಬಂದಿರೋದು ತಿರಾವಲ್ ಗಂಡು. ಇವಾಗ ಒಂದು ಹಸ್ತದ ಅಕ್ಕಿ ಇದು, ಚೋರಿ ಲೈನಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಅಕ್ಕಿ ಇದು. ಅಕ್ಕಿ ಪಲ್ಲ 20-30 ನಿಮಿಷ ಹೋಗಿ ಬರುತ್ತೆ, ಬಾಜಿ ಎಲ್ಲ ತುಂಬ ಚೆನ್ನಾಗಿದೆ, ಸ್ವಲ್ಪ ಮೇಲ್ಕೈ ಅಕ್ಕಿ ಇದು, ಬಿಡ್ಕೊಳ್ಳೋ ಗಂಡಿದು. ಇವಾಗ ರೆಡಿಯಾಗೆ ಆಡಿಸ್ಕೊಬೋದು ಈ ಗಣ್ಣ. ಹೈಟು ಲೆಂತ್ ಸೈಜ್ ಎಲ್ಲ ನೋಡ್ಕೊಳ್ಳಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಕ್ಕಿ. ಫ್ರೆಂಡ್ಸ್, ಇವಾಗ ಏನು ಅನಾರಿ ಲೈನ್ ಅಕ್ಕಿ ತೋರಿಸ್ದೆ, ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಶೇಪು. ಇವಾಗ ದಸ್ತದ ಅಕ್ಕಿ ಇದು, ರೆಕ್ಕೆ ಫುಲ್ ಇದೆ, ಪಲ್ಲ ಸ್ವಲ್ಪ ಜಾಸ್ತಿ ಹೋಗೋ ಅಕ್ಕಿ ಇದು, ರೆಕ್ಕೆ ಎಲ್ಲ ಫುಲ್ ಇದೆ, ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಲೆಂತ್ ಅಕ್ಕಿ ಇದು, ಫುಲ್ ಅನಾರಿಯಲ್ಲಿ ಬಂದಿರೋದು ಇದು. ವೈಬ್ರೇಷನ್ಲ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ, ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡ್ತಾನೆ ಇರುತ್ತಿದ್ದು.
ಇದಕ್ಕೆ ನೀವು ಜೊತೆ ಹಾಕೊಂಡು ಹಿಡ್ಕೊಬೋದು, ಇಲ್ಲ ಅಕ್ಕಿ ಬಿಡ್ಕೊಳ್ಳಬೋದು. ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡಿನ ಇದೆ, ಅಗ್ಲ ಇದೆ, ಔಟ್ ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ಈ ಅಕ್ಕಿ ಒಂದು 3-4 ಗಂಟೆ ಆಡುತ್ತೆ. ಇವಾಗ 4 ಗಂಟೆ ತನಕ ಆಡಿರೋ ಅಕ್ಕಿ ಇದು, 3-4 ಗಂಟೆ ತನಕ ಆಡ್ತಾ ಇರತ್ತೆ ಅಕ್ಕಿ. ಫ್ರೆಂಡ್ಸ್, ಇದು ಅನಾರಿಲೇನಲ್ಲಿ ಬಂದಿರೋ ಅಕ್ಕಿ ಇದು. ಪಲ್ಲ ಎಲ್ಲ ತುಂಬ ಚೆನ್ನಾಗಿದೆ, ಶೇಪು ಲೆಂತ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಶೇಪ್ ಲೆಂತ್ ಎಲ್ಲ. ಇವಾಗ ಒಂದು ಹಸ್ತದ ಗಂಡಿದು, ಈ ಗಂಡು ಸೇಲ್ಗಿದೆ. ಫ್ರೆಂಡ್ಸ್, ಇವಾಗ ಏನು ಧೂಮ ಗಂಟು ತೋರಿಸಿದೆ, ದಸ್ತಾಗರಿ ಉದ್ರಿ ಮತ್ತೆ ಒನ್ನೆಗರಿ ಬರ್ತಾ ಇದೆ. ಬಿಡ್ಕೊಳಕ್ ಒಳ್ಳೆ ಅಕ್ಕಿ ಇದು. ಲಾಲ್ ಕಟ್ ನೋಡ್ಬೋದು, ಲಾಲ್ ಕಟ್ ಎಲ್ಲ ಚೆನ್ನಾಗಿದೆ. ಶೇಪ್ ನೋಡ್ಕೊಳ್ಳಿ, ಚಡಿ ಬಲ ತುಂಬ ಚೆನ್ನಾಗಿದೆ. ಅಕ್ಕಿ ಬಾಲ ರೆಕ್ಕೆ ಎಲ್ಲ ಶೇಪ್ ಎಲ್ಲ ಸಕಾಲಾಗಿದೆ. ಮೀಡಿಯಂ ಸೈಜ್ ಅಕ್ಕಿ. ಇವಾಗ ಬಿಡ್ತಾ ಇರೋದಕ್ಕೆ ಈ ಕೆಂಪು ಶೇಡಿನಿದೆ, ಅಕ್ಕಿ ಬಿಡ್ತಾ ಇರೋದಕ್ಕೆ ಎತ್ಕಾಣತ್ತೆ. ವೈಬ್ರೇಷನ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡುತ್ತೆ. ಅಗ್ಲ ಪುತ್ಲಿ ಇದು ಒಂದು ಸ್ವಲ್ಪ ಮೀಡಿಯಂ ಕೆಂಪಕ್ಕಿಂತ ಸ್ವಲ್ಪ ಮೇಲಕ್ಕಿ ಇದು. ಪಲ್ಲ ಎಲ್ಲ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಅಕ್ಕಿ ಇದು. ಫ್ರೆಂಡ್ಸ್, ಇದು ಚಾಪೆವಲ್ಗೂ ಗುಲ್ದಾರ್ಗೂ ಬಂದಿರೋ ಅಕ್ಕಿ ಇದು, ಗಣಪಟ ಇದು. ಈ ಬಣ್ಣ ಬಂದಿರೋದಕ್ಕೆ ರೆಕ್ಕೆ ಹೊಡೆದು ಇಟ್ಟಿದ್ದೋರು ನಾವು. ಇವಾಗೆಲ್ಲ ರೆಕ್ಕೆ ಕಿತ್ಕೊಟ್ಟಿದ್ದೀವಿ, ಹೆವಿ ಲಾಲ್ ಕಟ್ಟಿದೆ. ಬಣ್ಣ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಚಾಪೆ ವಾಲ್ಗೂ ಗುಲ್ದಾರ್ಗೂ ಬಂದಿರೋ ಬಟ್ಟ ಇದು. ದೊಡ್ಡ ಅಕ್ಕಿ ಮಾಡೋದು ಅಂತ ಇಟ್ಟಿದ್ದ ಅಕ್ಕಿ ಇದು. ಈ ಅಕ್ಕಿನೂ ಸೇಲ್ಗಿದೆ. ಸ್ವಲ್ಪ ಗಾಬರಿ ಅಕ್ಕಿ, ಓಡಕ್ಕೆ ನೋಡ್ತಾ ಇರತ್ತೆ. ರೆಕ್ಕೆ ಇಲ್ದಿರೋದಕ್ಕೆ ಲೆಂತ್ ಕಾಣಿಸ್ತಾರ ನಿಮಗೆ. ಶೇಪು, ತಲೆ ಬುಲ್ಡೈ ಸೈಜು ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಗಾಬರಿ ಅಕ್ಕಿ ಹಿಂಗೆ ಆಡ್ತಾರತ್ತೆ. ಫ್ರೆಂಡ್ಸ್, ಇವಾಗೇನು ಚಾಪೆ ಗುಲ್ದಾರ್ಗೂ ಅಕ್ಕಿ ತೋರಿಸ್ತೆ. ಶೇಪ್ ಎಲ್ಲ ಸಕಾಲಾಗಿದೆ ಇದನ್ನು. ಲಾಲ್ ಕಟ್ ನೋಡ್ಬೋದು, ಹೆವಿ ಇದೆ, ರೆಕ್ಕೆ ಹೊಡೆದಿಕ್ಕಿದ್ರೆ ವೈಬ್ರೇಷನ್ ಎಲ್ಲ ಚೆನ್ನಾಗಿ ಮಾಡುತ್ತಿದ್ದು. ಲಾಲ್ ಕಟ್ ನೋಡ್ಬೋದು ಹೆವಿ ಆಗಿದೆ, ಅಗ್ಲ ಇದೆ, ಎರಡು ಸೈಡ್ನು ಹಂಗೆ ಇದೆ. ಮೇನ್ ಈ ಬಣ್ಣ ಬಂದಿದ್ದಕ್ಕೆ ನಾವು ರೆಕ್ಕೆ ಹೊಡೆದಿಟ್ಟಿದ್ದು, ಬಣ್ಣ ನೋಡ್ಬೋದು. ಇವಾಗ ಇನ್ನೊಂದು 3 ಪಟ್ಟ ಸೇಮ್ ಬಣ್ಣ ಬಂದಿದೆ, ಅದಕ್ಕೆ ಅದನ್ನ ಒಂದು ಜೊತೆ ಪಟ್ಟ ಮಾಡಿ ಇಟ್ಕೊತ ಇದ್ದೀವಿ. ಇದು ಶೇಪ್ ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗಿದೆ. ಜಾತಿ ಮಾಡ್ಕೊಳಕ್ಕೆ ಒಳ್ಳೆ ಅಕ್ಕಿ ಇದು. ಪುತ್ಲಿ ಸುತ್ತಲೂ ನೋಡಿ ಕಾರ್ಬನ್ ಶೇಡು, ಫುಲ್ ಪುತ್ಲಿ ಸುತ್ತಲ ಇದೆ. ಕಣ್ಣಲ್ಲಿ ಅನಾರಿ ಬಂದ್ಬಿಟ್ಟು ತುಂಬ ಕಮ್ಮಿ ಇದೆ, ಹರಡ್ಕೊಂಡಿದೆ. ಈ ಗಂಡಿಗೆ ಗುಲ್ದಾರು, ಮಕ್ಷಿ, ಧೂಮ, ಧೂಮ ರೇಖದಾರು, ಲಾಲ್ ಕಟರು ಅಕ್ಕಿಗಳನ್ನ ಹಾಕೊಬೋದು. ಇನ್ನು ಒಂದು ಹಸ್ತದ ಗಂಡಿದು. ಇದು ರೇಖದಾರ್ ಗಂಡು, 5.5 ಗಂಟೆ ಅಕ್ಕಿ ಆಡಿದೆ ಇದು. ಮೇಯ್ನ್ ಏನಂದರೆ 9ನೇ ತಿರಿ ಉದುರಿಸ್ಕೊಂಡು, 1/2 ತಿರಿ ಬಂದಿದೆ, ಇನ್ನು 10ನೇ ಗರಿ ಉದುರಬೇಕು. 9ನೇ ಕಲ್ಲಿ ಪಟ್ಟ ಇದು. ಇದು ಓಡಿಸ್ಕೊಂಡ್ರೆ ಏನಿಲ್ಲ ಅಂದ್ರೆ 7-8 ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ ಅಕ್ಕಿ. ಮೇಯ್ನ್ ಅದೇ ಪ್ರಾಬ್ಲಮ್ ಬಂದ್ಬಿಟ್ಟು, 9ನೇ ತಿರಿ ಉದುರಿಸ್ಕೊಂಡು 1/2 ಬಂದಿದೆ, ಇನ್ನು 10ನೇ ತಿರಿ ಉದುರಬೇಕು. ರೇಖದಾರ್ ಗಂಡಕ್ಕಿ, ಕಣ್ಣೆಲ್ಲ ತುಂಬ ಚೆನ್ನಾಗಿದೆ.
ಪಲ್ಲಾನು ಅಷ್ಟೇ, ತುಂಬ ಸಿಕ್ಕಾಪಟ್ಟೆ ಪಲ್ಲಾವ್ ಆಗಿದ್ದು. ಒಂದು 15-20 ನಿಮಿಷ ಪಲ್ಲಾವ್ ಹುಡ್ಬರ ಅಕ್ಕಿ ಇದು, ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಕೆಳಗಡೆ ಆಡಲ್ಲ ಜಾಸ್ತಿ ಮೇಲೂ ಆಗಲ್ಲ, ಮೀಡಿಯಂ ಕೈ ಅಕ್ಕಿ, ಗಾಳಿಗಾಡ ಅಕ್ಕಿ ಇದು. ಇವಾಗ ಏನು ರೇಗ್ದಾರ್ ಗಣಪಟ ತೋರಿಸ್ದೆ, ಚಡಿ ಬಾಲ ಶೇಪ್ ಎಲ್ಲ ಸಕದಾಗಿದೆ, ಗರಿ ಫುಲ್ ಇದೆ, 9ನೇ ಗರಿ ಉದ್ರಿ ಅರ್ಧ ಬಂದಿದೆ, 10ನೇ ಗರಿ ಉದುರಬೇಕು. ಏಟೆಲ್ಲ ಹತ್ತಿರೋ ಅಕ್ಕಿ ಇದು ರೇಗ್ದಾರು. ಆರಾಮಾಗಿ ಟೈಮ್ ಲಾಂಗ್ ಆಗುತ್ತೆ, ಗರಿಯೆಲ್ಲ ನೀಟಾಗಿ ಬಂದಮೇಲೆ ಬಿಡ್ಕೊಂಬಂದರೆ ಟೈಮ್ ಇನ್ನೂ ಲಾಂಗ್ ಆಗುತ್ತೆ. ಫುಲ್ಲು ಶುದ್ಧ ಕಾಣ್ತಾರ ಇದು, ವೈಟ್ ಐಸು. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಫುಲ್ ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗ್ಲ ಇದೆ. ಉಡನ್ ಬಾಕ್ಸಲ್ಲಿ ಹಾಕ್ತಾ ಇರೋದಕ್ಕೆ ಅನಾರ್ ಏನಿದೆ ಸ್ವಲ್ಪ ಎತ್ಕಾಣ್ತಾ ಇದೆ, ಎಲ್ಲ ಹರಡ್ಕೊಂಡಿದೆ, ದೂರ ದೂರ ಇದೆ. ಇದಿನ್ನೂ ಒಂದು 4-5 ವರ್ಷ ಬಿಡ್ಕೊಬೋದು ಈ ಅಕ್ಕಿನ, ಯಾಕಂದರೆ ಈ ಲೈನಲ್ಲಿ 7 ವರ್ಷದ ತನಕ ಆಡಿದೆ ಅಕ್ಕಿ. ವೈಬ್ರೇಷನ್ ನೋಡಿ, ತುಂಬಾ ವೈಬ್ರೇಷನ್ ಮಾಡುತ್ತೆ. ಅಗ್ಲ ಕಣ್ಣು ಎದ್ದು ಕಾಣುತ್ತೆ, ಕಣ್ಣು ಅಷ್ಟು ಅಗ್ಲ ಇದೆ ಕಡ್ಡಿದು. ಫ್ರೆಂಡ್ಸ್, ಇದು ಚೀನಿ ಗಂಡಿದು, ಒಂದು ಹಸ್ತದ ಅಕ್ಕಿ ಇದು. ಪಿಲಾಂಕ ಕಣ್ಣು, ಆದರೆ ಗಟ್ಟಿ ಪಿಲಾಂಕ ಕಣ್ಣು, ತುಂಬ ಡಾರ್ಕ್ ಆಗಿದೆ ಪಿಲಾಂಕ ಬಣ್ಣ. ಶೇಪು ಲೆಂತ್ ಎಲ್ಲ ನೋಡ್ಕೊಳ್ಳಿ, ಎದೆ ಅಗ್ಲ, ತುಂಬ ಚೆನ್ನಾಗಿದೆ ಗಂಡಿದು. ರೆಕ್ಕೆ ಹೊಡೆದಿದ್ದೀವಿ, ಮೇನ್ ನಾವು ಬಣ್ಣದ ಅಕ್ಕಿಗಳು ಜಾಸ್ತಿ ಬಿಡಲ್ಲ, ಅದರಿಂದ ರೆಕ್ಕೆಗಳು ಹೊಡೆದಿಟ್ಬಿಡ್ತೀವಿ ಬಣ್ಣದ ಅಕ್ಕಿಗೆ. ಪಿಲಾಂಕ ಕಣ್ಣು ಅಬ್ಸರ್ವ್ ಮಾಡ್ಬೋದು, ಎದ್ದು ಕಾಣುತ್ತೆ, ಡಾರ್ಕ್ ಆಗಿದೆ ಕಣ್ಣು, ಡಾರ್ಕ್ ಆಗಿದೆ ಪಿಲಾಂಕ ಬಣ್ಣ ಅಲ್ಲಿ. ಫ್ರೆಂಡ್ಸ್, ಇವಾಗ ಏನು ಚೀನಿ ತೋರಿಸ್ದೆ, ಚಡಿ ಬಲ, ರೆಕ್ಕೆ ಎಲ್ಲ ಸೀಜರ್ ಮಾಡಿದ್ದೀವಿ. ದಸ್ತದ ಅಕ್ಕಿ ಇದು, ಲೆಂತ್ ಚೆನ್ನಾಗಿದೆ, ಎದೆ ಅಗ್ಲ. ಪಿಲಾಂಕ ಲೈಕ್ ಮಾಡೋರಿಗೆ, ಪಿಲಾಂಕ ಯಾರು ಇಷ್ಟಪಡ್ತಾರೋ ಅದಕ್ಕೆ ಅವ್ರಿಗೆ ತುಂಬ ಚೆನ್ನಾಗಿರೋ ಅಕ್ಕಿ ಇದು. ನೋಡಿ, ಡಾರ್ಕ್ ಆಗಿದೆ ಪಿಲಾಂಕ ಕಣ್ಣು, ಬಂದ್ಬಿಟ್ಟು ಡಾರ್ಕ್ ಆಗಿದೆ, ಇದೆ ಹಳದಿ ಬಂದ್ಬಿಟ್ಟು ತುಂಬ ಡಾರ್ಕ್ ಆಗಿದೆ, ಕ್ಲೀನಾಗಿದೆ ಹಳದಿಯಲ್ಲಿ, ತುಂಬ ಕ್ಲೀನಾಗಿದೆ. ಪುತ್ಲಿ ಸುತ್ತಲೂ ಬಂದ್ಬಿಟ್ಟು ಗ್ರೇ ಶೇಡ್ ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ತುಂಬಾ ಚೆನ್ನಾಗಿದೆ ಇದು. ಪಿಲಾಂಕ ಲೈಕ್ ಮಾಡೋರಿಗೆ ಇಷ್ಟ ಆಗೋ ಅಕ್ಕಿ ಇದು. ಫ್ರೆಂಡ್ಸ್, ಇದರಲ್ಲಿ ಆನೇಕಲ್ ಪಟ್ಟ ಇದೆ, ಆನೇಕಲ್ ರೇಗ್ದಾರ್ ಪಟ್ಟ ಇದೆ, ಗುಲ್ದಾರ್ ಪಟ್ಟ ಇದೆ, ಗುಲ್ದಾರ್ ಪಟ್ಟ ರೆಕ್ಕೆ ಹೊಡೆದಿದೆ, ಮಂಕ್ಷಿ ಪಟ್ಟ ಇದೆ. ಎಲ್ಲಾನೇ ಒಳ್ಳೆ ನೆಲೆ ಬಂದಿರೋ ಪಟ್ಟಗಳಿವು, ಯಾವುದು ಬಿಟ್ಟಿಲ್ಲ, ಎಲ್ಲ ರೆಕ್ಕೆ ಹೊಡೆದಿಟ್ಟಿದ್ದೀವಿ. ಆನೇಕಲ್ಗೆ ಮಾತ್ರ ರೆಕ್ಕೆ ಇದೆ. ಶೇಪು ಲೆಂತ್ ಎಲ್ಲ ನೋಡ್ಕೊಳ್ಳಿ, ಸಾಕಾದಾಗ ನಿಂತ್ಕೊಳ್ಳುತ್ತೆ ಅಕ್ಕಿಗಳು, ಎಲ್ಲ ಒಳ್ಳೆ ಲೈನ್ ಅಕ್ಕಿಗಳಿದು. ಮುಂದಿನ ವರ್ಷಕ್ಕೆ ನಿಮಗೆ ಬಿಟ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅಕ್ಕಿ ಇದು. ಮತ್ತು ಫ್ರೆಂಡ್ಸ್, ತುಂಬ ಜನ ಯೂಟ್ಯೂಬಲ್ಲ ರೇಟ್ ಹಾಕಿ ಅಂತ ಇದ್ರು, ಯೂಟ್ಯೂಬಲ್ಲಿ ಏನಕ್ಕೆ ರೇಟ್ ಹಾಕಲ್ಲ ಅಂದರೆ, ನಾನು ಇವಾಗ ಬುಕ್ ಆಗಿಬಿಟ್ಟಿರತ್ತೆ ಅಕ್ಕಿ. ಇವಾಗ ನೀವು ಲೇಟಾಗಿ ನೋಡ್ತಾ ಇರ್ತೀರಾ ವೀಡಿಯೋ, ಅಕ್ಕಿ ಬುಕ್ ಆಗಿಬಿಟ್ಟಿರತ್ತೆ. ನೀವು ಆಮೇಲೆ ಪೇಮೆಂಟ್ ಮಾಡಿಬಿಟ್ಟು, ಸರ್ ಪೇಮೆಂಟ್ ಮಾಡಿದ್ದೀವಿ ಅಕ್ಕಿಗೆ, ಆ ಅಕ್ಕಿ ಇದೆಯಾ ಅಂತ ಕೇಳ್ತೀರಾ, ಅದು ಆ ಕಾರಣದಿಂದ ನಾನು ಯೂಟ್ಯೂಬಲ್ಲಿ ರೇಟ್ ಹಾಕೋಕೆ ಹೋಗಲ್ಲ. ಯಾರಿಗಾರೋ ಬೇಕೇ ಬೇಕು ಅಕ್ಕಿ ಅಂದರೆ ಫೋನ್ ಮಾಡಿ ಕೇಳ್ಕೊತಾರೆ ಅಕ್ಕಿ ಇದೆಯಾ ಇಲ್ವೋ ಅಂದ್ಬಿಟ್ಟು, ಆಮೇಲೆ ಪೇಮೆಂಟ್ ಮಾಡ್ತಾರೆ. ಯೂಟ್ಯೂಬಲ್ಲಿ ರೇಟ್ ಹಾಕ್ಬಿಟ್ರೆ ಗೂಗಲ್ ಪೇ ಇಲ್ಲ ಫೋನ್ಪೇ ಮಾಡಿಬಿಡ್ತಾರೆ, ಮತ್ತೆ ನಾವು ಅವ್ರಿಗೆ ರಿಟರ್ನ್ ಮಾಡಬೇಕಾಗತ್ತದು. ಅದಕ್ಕೋಸ್ಕರ ನಾನು ಯಾವುದು ರೇಟು ಯೂಟ್ಯೂಬಲ್ಲಿ ಹಾಕಲ್ಲ. ಈ ಶೇಪ್ ನೋಡ್ಕೊಳ್ಳಿದ್ದು ಅಕ್ಕಿದು, ತುಂಬ ಚೆನ್ನಾಗಿದೆ. ಗುಲ್ದಾರ್ ಪಟ್ಟ ಬಿಟ್ಟಿಲ್ಲ, ಇದು ಮಕ್ಷಿ ಪಟ್ಟ, ಎಲ್ಲ ಶೇಪ್ ಸಕ್ಕದಾಗಿದೆ ಅಕ್ಕಿಗಳದು. 3 ಅಕ್ಕಿದೂ ಒಂದೇ ಸಿಗ್ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಫ್ರೆಂಡ್ಸ್, ಇದು ಆನೇಕಲ್ಲಲ್ಲಿ ಏನು ಪಟ್ಟ ತೋರಿಸಿದೆ, ಆ ಪಟ್ಟ ಇದು. ಆನೇಕಲ್ಲೇನೆಲ್ಲ 6 ಗಂಟೆ ಅಂತೂ ಮಿನಿಮಮ್ ಬರುತ್ತೆ, ಆದಮೇಲೆ ಗಾಳಿ ಇದ್ದರೆ ಇನ್ನೂ ಚೆನ್ನಾಗಿ ಆಡ್ಕೊಳತ್ತೆ. ಇದು ಸೀಕ್ಲಾಗಿ ರೆಡಿಯಾಗಿದೆ ಪಟ್ಟ ಇದು, ಶೇಪು ಎಲ್ಲ ಸಕ್ಕದಾಗಿ ಬಂದಿದೆ. ಇದೂ ಇದು ಸೇಲ್ಗಿದೆ, ರೆಕ್ಕೆನೂ ಅಷ್ಟೇ, ಇದು ಎಲ್ಲ ಕಿತ್ಕೊಡ್ಬೇಕು, ಹೊಸ ರೆಕ್ಕೆ ಬಂದಾಗ ಚೆನ್ನಾಗಿ ಬರುತ್ತೆ ರೆಕ್ಕೆ. ಫ್ರೆಂಡ್ಸ್, ಇದು ಆನೇಕಲ್ ಪಟ್ಟ ಇದು, ಸೀಕ್ಲಾಗಿತ್ತು, ಸೀಕ್ಲಾಗಿ ರೆಡಿಯಾಗಿರೋ ಪಟ್ಟ, ರೆಕ್ಕೆಯಲ್ಲಿ ಗೊತ್ತಾಗತ್ತೆ ನೋಡಿ, ಸೀಕ್ಲಾಗಿ ರೆಡಿಯಾಗಿದ್ದು. ಇವಾಗೆಲ್ಲ ಹೊಸ ರೆಕ್ಕೆ ಬರ್ತಾ ಇದೆ,
ಚೆನ್ನಾಗಿದೆ ಪಟ್ಟ, ಇದು ಲೈನ್ ಚೆನ್ನಾಗಿರೋ ಲೈನ್, ಇದು ಬಾಲೆಲ್ಲ ಕಿತ್ಕೊಟ್ಟಿದ್ದೀವಿ. ಕಣ್ಣಲ್ಲಿ ನೋಡ್ಬೋದು ಫುಲ್ ವೈಟ್ ಐಸು. ಅನಾರಿಗೆ ಬಂದ್ಬಿಟ್ಟು ತುಂಬ ಕಮ್ಮಿ, ಅಗ್ಲ ಪುತ್ಲಿ. ಈ ಲೈನಲ್ಲೆಲ್ಲ ಮೀಡಿಯಂ ಕೈ ಹಾಕಿ, ಜಾಸ್ತಿ ಮೇಲಾಗಲ್ಲ, ಮೀಡಿಯಂ ಕೈ ಹಾಕಿ. ಇದು ಫ್ರೆಂಡ್ಸ್, ಇದು ಗುಲ್ದಾರ್ ಪಟ್ಟ. ಸೈಜು ಹೈಟ್ ಎಲ್ಲ ನೋಡ್ಕೊಳ್ಳಿ, ಸಕ್ಕಾದಾಗ ಬಂದಿದೆ ಅಕ್ಕಿ. ಇದನ್ನು ಫುಲ್ ಬಾಲ ಇದೆ, ರೆಕ್ಕೆ ಹೊಡೆದಿದ್ದೀವಿ. ಲಾಸ್ಟ್ ಏನು ಗುಲ್ದಾರ ಹಾಕಿದೆ ಆ ಲೈನ್ ಜೊತೆಯಲ್ಲಿ ಬಂದಿರೋದಿದು. ಅಕ್ಕಿ ಹೊಡೆದಿಟ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ನಾನಿದು. ಆಯ್ತು, ಗುಲ್ದಾರ್ಗಳು ನಮ್ಮ ಹತ್ರ ತುಂಬ ಇದೆ ಇವಾಗ, ಅದಕ್ಕೆ ಕೊಡ್ತಾ ಇರೋದು. ಸಖತ್ ಲೈನಲ್ಲಿ ಬಂದಿರೋ ಅಕ್ಕಿ, ಇದು ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಮುಂದಿನ ವರ್ಷ ಬಿಟ್ಕೊಳಕ್ಕೆ ಒಳ್ಳೆ ಅಕ್ಕಿ ಆಗತ್ತಿದು. ಫ್ರೆಂಡ್ಸ್, ಇವಾಗ ಏನು ಗುಲ್ದಾರ್ ಪಟ್ಟ ತೋರಿಸ್ದೆ, ಲೆಂತು ಸೈಜ್ ಎಲ್ಲ ಸಖತ್ತಾಗಿ ಬಂದಿದೆ. ಲಾಲ್ ಕಟ್ ಹೆವಿ ಆಗಿದೆ, ವೈಬ್ರೇಷನ್ನು ಅಷ್ಟೇ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡತ್ತಿ ಲೈನಲ್ಲಿ. ಲಾಸ್ಟ್ ಗುಲ್ದಾರ್ ತೋರಿಸಿದೆ ಅದರಲ್ಲೂ ವೈಬ್ರೇಷನ್ ಜಾಸ್ತಿ, ಈ ಗುಲ್ದಾರಲ್ಲೂ ವೈಬ್ರೇಷನ್ ಜಾಸ್ತಿ, ಎರಡೂ ಒಂದೇ ಲೈನ್ ಅಕ್ಕಿ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಲಾಲ್ ಕಟ್ಟು ಅಷ್ಟೇ ಹೆವಿ ಆಗಿದೆ. ಇದಿನ್ನೂ ಪುಕ್ಕ ಉದುರಿಸ್ಕೊಂಡು ಅಕ್ಕಿ ದಸ್ತಾ ಆಗಬೇಕಾದ್ರೆ ಈ ಲಾಲ್ ಕಟ್ ಅನ್ನೋದು ತುಂಬ ಹೆವಿ ಬರುತ್ತೆ ಹೊಸ ರೆಕ್ಕೆ ಬಂದಮೇಲೆ. ಲೆಂತ್ ಎಲ್ಲ ನೋಡ್ಕೊಳ್ಳಿ, ಸಖತ್ತಾಗಿದೆ. ಫುಲ್ ವೈಟ್ ಐಸು, ಕಾರ್ಬನ್ ಶೇಡು, ಅಗ್ಲ ಇದೆ. ಒಡಕ್ಲು ನೋಡ್ಬೋದು ನೀವು, ಕಾರ್ನರ್ಸಲ್ಲಿ ಅಬ್ಸರ್ವ್ ಮಾಡಿ, ಒಡಕ್ಲು ಕಪ್ಪು, ಒಡಕ್ಲು ಕಪ್ಪು ಚುಕ್ಕೆ ಸ್ಟಾರ್ಟ್ ಆಗಿದೆ. ಇದು ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಒಡಕ್ಲು ಆಗುತ್ತೆ ಕಣ್ಣಲ್ಲಿ. ಔಟ್ರಿಂಗ್ ಬ್ಯಾಕು ತುಂಬ ಚೆನ್ನಾಗಿದೆ, ಕಣ್ಣಲ್ಲಿ ವೈಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಮಾಡುತ್ತೆ. ಫ್ರೆಂಡ್ಸ್, ಇವಾಗೇನು ಮಕ್ಷಿ ಪಟ್ಟ ತೋರಿಸ್ದೆ, ಲೆಂತ್ ಎಲ್ಲ ಸಿಕ್ಕಾಪಟ್ಟೆ ಲೆಂತ್ ಇದೆ. ಇವಾಗಲೇ ನೋಡ್ಬೋದು ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ಸಖತ್ತಾಗಿದೆ ಅಕ್ಕಿದು. ಇದಿನ್ನೂ ದೊಡ್ಡ ಅಕ್ಕಿ ಆದಮೇಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಶೇಪು, ಲೆಂತ್ ಎಲ್ಲ. ಪಟ್ಟ ಬಿಟ್ಟಿಲ್ಲ, ಇದು ರೆಕ್ಕೆ ಹೊಡೆದಿಟ್ಟಿದ್ದೀವಿ ಪಟ್ಟ. ಇದು ಇನ್ನು ರೆಕ್ಕೆನೂ ಕಿತ್ಕೊಟ್ಟಿಲ್ಲ, ಹಂಗೆ ಬಿಟ್ಟಿದ್ದೀವಿ ರೆಕ್ಕೆ ಹೊಡೆದಿದ್ದು. ಶೇಪ್ ನೋಡ್ಕೊಳ್ಳಿ, ಸಖತ್ತಾಗಿದೆ. ಬಾಲನು ಅಷ್ಟೇ, ಬಾಲ ಹೊಡೆದಿದ್ದೀವಿ, ಸೀಸರ್ ಹೊಡೆದಿದ್ದೀವಿ ಬಾಲನ. ಫ್ರೆಂಡ್ಸ್, ಇದೇನು ಮಕ್ಷಿ ಪಟ ತೋರಿಸ್ದೆ, ಆ ಮಕ್ಷಿ ಪಟ ರೆಕ್ಕೆ ಹೊಡೆದಿದ್ದೀವಿ. ಇದನ್ನ ಲೆಂತು ಒಳ್ಳೆ ಲೆಂತ್ ಅಕ್ಕಿ, ಇದು ಚೆನ್ನಾಗಿದೆ ಲೆಂತ್ ಎಲ್ಲ. ಇದು ಬಾಲ ಕಿತ್ಕೊಟ್ಟು ಬಾಲ ಹೊಡೆದಿದ್ದೀವಿ, ಕತ್ರಿ ಬಾಲ ಹೊಡೆದಿದ್ದೀವಿ. ಸೈಜು ಶೇಪ್ ನೋಡ್ಕೊಳ್ಳಿ, ಎದೆ ನೋಡ್ಕೊಳ್ಳಿ, ಎಷ್ಟು ಅಗ್ಲ ಇದೆ ಪಟ್ಟ. ಇದು ಇದೆಲ್ಲ ನೋಡಿ, ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಅಗ್ಲ ಇದೆ, ಅಗ್ಲ ಪುತ್ಲಿ. ಮತ್ತು ಅನಾರಿ ಅನ್ನೋದು ತುಂಬ ಲೈಟಾಗಿದೆ, ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಅಗ್ಲ ಇದೆ. ಎಲ್ಲ ಒಳ್ಳೆ ಲೈನಲ್ಲಿ ಬಂದಿರೋ ಪಟ್ಟಗಳು ಫ್ರೆಂಡ್ಸ್. ಇದು ಇದೆರಡೂ ತುಂಬ ಹಳೆ ಲೈನಲ್ಲಿ ಬಂದಿರೋ ಅಕ್ಕಿ. ಸೀಮೆಣ್ಣೆ ಪಿಲಾಂಕ ಲೈನ್ ಹೆಣ್ಣು, ಗಿಡ್ಡಿ ಚೊಂಚು, ಗುಂಡು ತಲೆ, ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸಬ್ಜಾವಳಗೆ ಬಂದಿರೋದು ಗಂಡಕ್ಕಿ, ಇದನ್ನ ಜೊತೆ ಮಾಡಿದ್ದೀವಿ, ತುಂಬಾ ಒಳ್ಳೆ ಲೈನು. ಲಾಸ್ಟೂ ಸೇಮ್ ಹಿಂಗೆ ಜೊತೆ ಮಾಡಿದ್ರಿ, ಸಬ್ಜಾ ಗಂಡಿಗೆ ಸೀಮೆಣ್ಣೆ ಲೈನ್ ಹಾಕ್ಬಿಟ್ಟು ಮಾಡಿಸಿದ್ದೀವಿ. ಪಟಾಗಳು 8-9 ಗಂಟೆ ಮೇಲಿದೆ, ಗಂಡು ನೋಡ್ಬೋದು ಎದೆ ಆಗಲ್ಲ. ಇವಾಗಲೂ ಗಂಡು ಏನಿಲ್ಲ ಅಂದ್ರೆ ಒಂದು 3 ವರ್ಷ ಬಿಡ್ಕೊಳ್ಳೋ ಗಂಡಿದು, ರೆಕ್ಕೆ ಹೊಡೆದಿದ್ದೀವಿ. ಆದರೆ ಹೆಣ್ಣು ಗಂಡು ಎರಡೂ ಈ ಲೈನಲ್ಲಿ, ಈ ಜೊತೆಗಳಲ್ಲಿ ಪಟಾಗಳು ತುಂಬ ಚೆನ್ನಾಗಾಡಿದೆ. 8 ಗಂಟೆ ಅಂತೂ ಮಿನಿಮಮ್ ಬರುತ್ತೆ, ಯಾಕರೆ ಇದು ಈ ಗಂಡಿಂದ ಅಣ್ಣನಿಗೆ, ಇದು ಹೆಣ್ಣಿನ ಅಕ್ಕನಿಗೆ ಹೋದ್ಸತಿ ಜೊತೆ ಮಾಡಿದ್ದು. ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟೆಲ್ಲ ಕಳಿಸ್ತೀನಿ. ಶೇಪ್ ನೋಡ್ಕೊಳ್ಳಿ ಗಂಡಿಂದು, ಎದೆ ಆಗಲ್ಲ, ಮುಂದೆನೇ ಇಟ್ಕೊಂಡು ನಡೆಯುತ್ತೆ. ಹೆಣ್ಣು ಸೇಮ್ ಹಂಗೇನೆ. ಫ್ರೆಂಡ್ಸ್, ಇವಾಗ ಏನು ನಾನು ಸೀಮೆಣ್ಣಲ್ಲಿ ಬಂದಿರೋ ಹೆಣ್ಣು ತೋರಿಸ್ದೆ, ಶೇಪೆಲ್ಲ ನೋಡ್ಕೊಳ್ಳಿ, ಸಖತ್ತಾಗಿದೆ ಶೇಪೆಲ್ಲ. ಈ ಲೈನಲ್ಲಿ ತುಂಬ ಚೆನ್ನಾಗಾಡತ್ತೆ ಅಕ್ಕಿಗಳು, ಅದು ಇದಕ್ಕೂ ಈ ಸಬ್ಜಾಗೂ ಮ್ಯಾಚ್ ಆಗಿ ಅಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಫ್ರೆಂಡ್ಸ್, ನೀವು ನೋಡ್ಬೋದು ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚ್ಗಿಂತ ಸ್ವಲ್ಪ ಚಿಕ್ಕ ಚೊಂಚು. ಕಣ್ಣಲ್ಲಿ ಮಾತ್ರ ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಫ್ರೆಂಡ್ಸ್, ಇವಾಗ ಏನು ನಾನು ಪಿಲಾಂಕ ತೋರಿಸ್ದೆ, ಕಣ್ಣು ನೋಡಿ, ತುಂಬ ಶುದ್ಧ ಕಣ್ಣು,
ವೈಬ್ರೇಷನ್ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಅಗ್ಲ ಪುತ್ಲಿ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಅಗ್ಲ ಇದೆ. ಈ ಲೈನಲ್ಲಿ ಅಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ಗಂಡು ತೋರಿಸ್ದೆ, ಚಡಿಬಾಲ ಇದೂ ಗಂಡು ಹೆಣ್ಣು ಎರಡು ಚಡಿಬಾಲ. ಲೆಂತ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಲೆಂತ್ ಇದು. ಎದೆ ಅಗ್ಲ, ಎದೆ ಮುಂದೆ ಮಾಡಿಕೊಂಡೆ ನಡೆಯೋ ತಕ್ಕಿ ಇದು. ರೆಕ್ಕೆ ಹೊಡೆದಿದ್ದೀವಿ ಈ ಲೈನಲ್ಲಿ, ನಾವು ಪರ್ಫಾರ್ಮೆನ್ಸ್ ನೋಡಿಬಿಟ್ಟಿದ್ದೀವಿ, ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಈ ಲೈನಲ್ಲಿ. 8 ಗಂಟೆ ಅಂತೂ ಅಕ್ಕಿ ಆರಾಮಾಗಿ ಆಡ್ಕೊಳತ್ತೆ ನಿಮಗೆ. ಹೆಣ್ಣಲ್ಲಿ ಬಂದುಬಿಟ್ಟು ಚೋಂಚ್ ತುಂಬ ಕಮ್ಮಿ ಇತ್ತು, ಗಂಡು ಮೀಡಿಯಂ ಚೋಂಚ್ಗಿಂತ ಸ್ವಲ್ಪ ಉದ್ದ ಚೋಂಚು. ಗಂಡಲ್ಲಿ ಒಡಕಲ ಲೈನ್ ಜಾಸ್ತಿ ಇದೆ, ಹೆಣ್ಣಲ್ಲಿ ಒಡಕಲ ಲೈನ್ ಕಮ್ಮಿ ಇತ್ತು. ಪುತ್ಲಿ ಎರಡದೂ ಸೇಮ್ ಸೈಜ್ ಪುತ್ಲಿ, ಎರಡಕ್ಕೂ ಗ್ರೇ ಶೇಡ್ ಬಂದುಬಿಟ್ಟು ಪುತ್ಲಿ ಸುತ್ತಲೂ ಅಗ್ಲ ಇದೆ. ಹೆಣ್ಣಲ್ಲಿ ಅನಾರಿ ಕಮ್ಮಿ ಇತ್ತು, ಗಂಡಲ್ಲಿ ಲೈಟಾಗಿ ಅನಾರಿ ಇದೆ. ಈ ಲೈನಲ್ಲಿ ಇವೆರಡಕ್ಕೂ ಜೊತೆಯಲ್ಲಿ ತುಂಬ ಚೆನ್ನಾಗಿ ಆಡಿದೆ. ವೈಬ್ರೇಷನ್ ಎರಡಲ್ಲೂ ತುಂಬಾ ಮಾಡುತ್ತೆ, ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ಜಾಸ್ತಿ ಮಾಡುತ್ತೆ. ಈ ಪುತ್ಲಿ ಕೆಳಗಡೆ ನೋಡ್ಬೋದು, ಕಪ್ಪು ಒಡಕಲೇನಿದೆ, ಸ್ಟಾರ್ಟ್ ಆಗಿದೆ. ಇದು ಇನ್ನೂ ವಯಸ್ಸಾಗ್ತಾ ಆಗ್ತಾ ಅಕ್ಕಿಗೆ ಒಡಕಲು ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೀಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.